ಈ ದಿನ ಅಲ್ಟಿಮೇಟ್, ಈ ದಿನಕ್ಕೋಸ್ಕರನೇ ಇಷ್ಟೆಲ್ಲ ಶ್ರಮ ಇದೆ. ತುಂಬಾ ಮುಖ್ಯವಾದ ದಿನ ನಮ್ಗೆ ಈ ಉಪಾಧ್ಯಕ್ಷ ತಂಡಕ್ಕೆ ಸಿಕ್ಕಿರೋಂತಹ ಯಶಸ್ಸು. ಅದಕ್ಕೆ ಕಾರಣಕರ್ತರು ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿದ್ರೆ ತುಂಬಾ ಇದಾರೆ, ಯಾಕಂದ್ರೆ ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಜನಗಳಿದ್ದಾರೆ. ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ 19th ಫ್ಲೋರ್ಗೆ, ಚಿಕ್ಕಣ್ಣ ಫ್ಲಾಟ್ಗೆ, ಯಾಕಂದ್ರೆ ಅಲ್ಲಿ ಶುರುವಾದಂತ ಕತೆ. ಚಂದ್ರಮೋಹನ್ ಅವ್ರು ಬಂದ್ರು, ಅವ್ರಿಗೆ ಕತೆ ಹೇಳಿದ್ರು, ಅಲ್ಲಿಂದ ನಮ್ಮ ರಾಜಶೇಖರ್ ಬಂದ್ರು ಸಂಭಾಷಣೆ, ಮತ್ತೆ ಸ್ಕ್ರೀನ್ ಪ್ಲೇ ಡಾಕ್ಟರ್ ಸೂರ್ಯ ಅವರು, ಹಾಗೆ ಸಾಕಷ್ಟು ಜನ ಸ್ನೇಹಿತರು. ಉಮಾಪತಿ ಸರ್ ಬಂದ್ರು, ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ ನೋಡೋಣ ಅಂದ್ರು. ನಾವು ಕೈ ಜೋಡಿಸೋಣ, ನಮ್ಮ ಹುಡುಗರು ಬೆಳಿಬೇಕು, ನಮ್ಮ ಚಿಕ್ಕಣ್ಣ ಬೆಳಿಬೇಕು ಅಂತ ಅವ್ರಿಗೆ ಸಾಥ್ ಕೊಟ್ರು. ಅಲ್ಲಿಂದ ನಡೀತು ನಡೀತು ಬೆಳವಣಿಗೆ, ಸಾಕಷ್ಟು ಪ್ರೆಸ್ ಮೀಟ್ಗಳಾಯ್ತು, ಸಿನಿಮಾ ಮಾಡಿದ್ವಿ. ತಂತ್ರಜ್ಞರ ಬಗ್ಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬಾರ್ದು ಅರ್ಜುನ್ ಜಿನ ಬಿಗ್ ಹಿಟ್ ಕೊಟ್ಟರು, ಅದೊಂದು ಇನ್ವಿಟೇಷನ್ ಸಾಂಗ್ ನಮ್ಮ ಸಿನಿಮಾಗೆ. ಮತ್ತೆ ನಮ್ಮ ಕೆ ಎಂ ಪ್ರಕಾಶ್ ಎಡಿಟರ್ ಆಗಿರ್ಬೋದು, ಎಲ್ಲೋ ಬೋರ್ ಆಗ್ದಂಗೆ ಅವರು ಎಡಿಟ್ ಮಾಡಿದ್ರು. ಅಂದರೆ ಒಂದು ಸಿನಿಮಾ ಅನ್ನೋದು ಒಂದು ಆಳಲ್ಲಿ ಶುರು ಆಗುತ್ತೆ. ಅಲ್ಲಿಂದ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಬಂದು ಕೆಲಸ ಮಾಡಿದಾಗ ಒಂದೊಂದು ಕಲರ್ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಕಲರ್ನ ತುಂಬಿ ಜನಗಳಿಗೆ ರೀಚ್ ಮಾಡಿಸೋದು ಕಲಾವಿದರು. ಅದು ಅಷ್ಟು ಚೆನ್ನಾಗಿ ನಮ್ಮ ಚಿಕ್ಕಣ್ಣ ಆಗಿರ್ಬೋದು, ಮಲಾಯಿಕ ಆಗಿರ್ಬೋದು, ಮತ್ತು ಎಲ್ಲ ಕಲಾವಿದ್ರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಥಿಯೇಟರ್ ಎಷ್ಟೋ ಥಿಯೇಟರ್ ವಿಸಿಟ್ ಹೋಗಿದ್ವಿ, ಎಲ್ಲ ಕಡೆ ತುಂಬ ಖುಷಿ ಆಗ್ತಿತ್ತು. ಯಾಕೆಂದರೆ ನಾವೇನೇ ವರ್ಕ್ ಮಾಡಿದ್ರು ನಮ್ಮ ನಮ್ಮ ಶ್ರಮ ನಮ್ಮ ನಿರ್ಮಾಪಕರಿಗೆ, ನಮಗೆ ಎಲ್ರಿಗೂ ಗೊತ್ತಿರುತ್ತೆ ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ, ಎಫರ್ಟ್ ಹಾಕಿದ್ದಾರೆ ಅಂತ. ಆದರೆ ನಮ್ಗೆ ಎಫರ್ಟ್ಗೆಲ್ಲ ತುಂಬ ತೃಪ್ತಿ ಸಿಗೋದು ಅಲ್ಲಿ ಜನಗಳು ಚಪ್ಪಾಳೆ ಹೊಡಿಬೇಕಾದ್ರೆ ಕ್ಲಾಪ್ಸ್, ಮತ್ತು ಅವರು ವಿಜುವಲ್ಲು, ಫ್ಯಾಮಿಲೀಸ್ ಮಕ್ಕಳು ನಗ್ತಾ ಇರ್ತಾರೆ, ಇಡೀ ಥಿಯೇಟರ್ ನಗ್ತಾನೆ ಇರ್ತಾರೆ ನಗ್ತಾನೆ ಇರ್ತಾರೆ. ಅದು ನೋಡಿ ತುಂಬ ಆ್ಯಸ್ ಎ ಡೈರೆಕ್ಟರ್ ನನಗಂತೂ ತುಂಬ ಖುಷಿ ಆಗ್ತಿತ್ತು. ಸೊ ಥ್ಯಾಂಕ್ಸ್ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ಮಿತ್ರರಿಗೂ, ಹಾಗೆ ಮತ್ತು ಪ್ರತಿಯೊಬ್ಬರು ಏನನ್ನ ನಮಗೆ ಪ್ರಮೋಷನ್ಗೆ ಸಪೋರ್ಟ್ ಮಾಡಿದ್ರಿ. ಆಮೇಲೆ ಮೊದಲನೇದಾಗಿ ಉಮಾಪತಿ ಸರ್ ಮತ್ತು ಸ್ಮಿತಾ ಮೇಡಮ್, ನಿಮಗೆ ತುಂಬ ಥ್ಯಾಂಕ್ಸ್ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದು ನಮ್ಮ ಸಿನಿಮಾಗೆ. ಮತ್ತು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಮತ್ತು ಯಾರು ಅಷ್ಟು ಜನ ಇದ್ರೆ ಹೇಳ್ತಾರೆ ಚಿಕ್ಕಣ್ಣ, ನೀವು ಹೇಳ್ತೀರಾ? ಓಕೆ ಚಿಕ್ಕಣ್ಣ, ಎಸ್ಪೆಷಲಿ ಚಿಕ್ಕಣ್ಣ ಪೆನ್ನು ಪೇಪರ್ ಇಸ್ಕೊಂಡು ದೊಡ್ಡ ಲಿಸ್ಟ್ ಬರ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಅವ್ರು ಹೇಳಬೇಕು, ಯಾಕಂದ್ರೆ ಅವ್ರು ಮನೆ ಮನೆಗೆ ಹೋಗು ಹೇಳ್ಬೇಕಾಗ್ತದೆ. ಇವತ್ತು ಸ್ಟಾರ್ಟ್ ಮಾಡಿದ್ರು ಅವರು ಕರ್ನಾಟಕದ ಎಲ್ಲ ಮನೆ ಮನೆಗೆ ಹೋಗಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಜನ ಅಷ್ಟು ಚೆನ್ನಾಗಿ ಅವ್ರನ್ನ ಪ್ರೀತಿಸ್ತಿದ್ದಾರೆ, ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊತಿದ್ದಾರೆ. ಗಾರೆಯಿಂದ ತಾರೆ ಅಂತ ನಾನು ಎಲ್ಲ ಒಂದು ಕಡೆ ಅವತ್ತು ಫ್ಲೋನಲ್ಲಿ ಬಂತು. ಅದು ಇವತ್ತು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿದೆ. ಅದೇ ನೆಕ್ಸ್ಟ್ ಟೈಟಲ್ ಆಗಿ ಸಿನಿಮಾ ಬಂದ್ರು ಬರ್ಬೋದು. ಉಮಾಪತಿ ಸರ್ ಒಂದು ಟೈಟ್ಲ್ ಅದಕ್ಕೆ ರಿಜಿಸ್ಟರ್ ಮಾಡಿಸಿ ನಮಗೆ ಅವಕಾಶ ಕೊಡಿ, ಸಿನಿಮಾ ಮಾಡೋಣ. ಮತ್ತೆ ಚಿಕ್ಕಣ್ಣ ಆ್ಯಸ್ ಎ ಫ್ರೆಂಡ್ ತುಂಬ ಖುಷಿ ಆಗುತ್ತೆ. ಈ ದಿನಕ್ಕೋಸ್ಕರ ನೀವು ಕಾದಿದ್ದು, ನೀವು ಕಷ್ಟಪಟ್ಟಿದ್ದು, ನೀವು ಮುನ್ನುಗ್ಗಿದ್ದು, ನೀವು ಅನುಭವಿಸಿದ್ದು ಎಲ್ಲ ನಾನು ಜೊತೆಲಿದ್ದು ನೋಡಿದ್ದೀನಿ. ನಿಮ್ಗೆ ಒಳ್ಳೇದಾಗಲಿ, ಮುಂದೆನೂ ಇದಕ್ಕಿನ್ನ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ತಿರ್ಲಿ ಚಿಕ್ಕಣ್ಣ. ಆ್ಯಸ್ ಎ ಫ್ರೆಂಡಾಗಿ ನಾನು ನಿಮ್ಗೆ ವಿಶ್ ಮಾಡ್ತೀನಿ. ಮತ್ತು ಮಲಾಯಿಕ ನಿಮ್ಮದು ಮೊದಲನೇ ಹೆಜ್ಜೆ, ಜನ ತುಂಬ ಪ್ರೀತಿ. ಅವ್ರನ್ನ ಸೀರಿಯಲಲ್ಲಿ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿ, ಯಾಕಂದ್ರೆ ನಾನು ಸೀರಿಯಲ್ ನೋಡಲ್ಲ, ಅವ್ರನ್ನ ಸೀರಿಯಲಲ್ಲಿ ಅಷ್ಟು ಅನಿಸಿದ್ದಾರೆ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ಎಲ್ಲೋದ್ರೂ ಲೀಲಾ ಅಲ್ವಾ, ಲೀಲಾ 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 ಅಂತ ಕರಿತಿದ್ರು. ನಿಮ್ಗೂ ಒಂದು ಒಳ್ಳೆ ಹೆಜ್ಜೆ ಸ್ಟ್ರಾಂಗ್ ಆಗಿ ಸಿಕ್ಕಿದೆ. ಇದು ನೀವು ಚೆನ್ನಾಗಿ ಬೆಳೆಸ್ಕೊಂಡೋಗಿ ಒಳ್ಳೊಳ್ಳೆ ಕತೆಗಳು ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿ. ನೀವು ಹೇಳ್ತಾ ಇದ್ರಿ ಫಸ್ಟು ಓಡ್ ಬಂದಿದ್ದೆ ಪ್ರೊಡಕ್ಷನ್ ಹೆಸರು ಕೇಳ್ಬಿಟ್ಟು ಅಂತ ಅವರು. ಸೊ ಅದು ಆಯ್ಕೆ ಅನ್ನೋದು, ಒಂದು ಪ್ರೊಡಕ್ಷನ್ ಹೌಸ್ ಆಯ್ಕೆ ಮಾಡ್ಕೊಳೋದಾಗಲಿ, ಒಂದು ಕತೆ ಆಯ್ಕೆ ಮಾಡ್ಕೊಳೋದು ನಿಮ್ಮ ಮುಂದಿನ ದಿನಗಳಲ್ಲಿ ಇರಲಿ ಅದು. ಹಾಗೆ ಇಲ್ಲಿವರೆಗೂ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ, ಬೆನ್ನತಟ್ಟಿದ್ದೀರಾ. ನಿಮ್ಮ ಸಹಕಾರ ಹೀಗಿರಲಿ, ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ವಿ ನಮ್ಮ ಟೀಮಿಂದ, ಮತ್ತೆ ಮುಂದೆನೂ ಒಳ್ಳೊಳ್ಳೆ ಪ್ರಯತ್ನಗಳು ನಮ್ಮಿಂದ ನಡೀತಾ ಇರುತ್ತೆ. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾಗಳು ಕೂಡ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಎಲ್ಲ ಕಲಾವಿದರುಗಳು, ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಕಲಾವಿದರು ತಂತ್ರಜ್ಞರು ಎಲ್ರಿಗೂ ತುಂಬ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲ ಕಲಾವಿದರು, ಏನು ನಮ್ಮ ಚಿಕ್ಕಣ್ಣಂಗೆ ಎಲ್ಲರೂ ವಿಶ್ ಮಾಡಿದ್ರು, ಪ್ರತಿಯೊಬ್ಬರು ಆರ್ಟಿಸ್ಟನ್ನು ಬೈಟ್ಸ್ ಕೊಟ್ಟರು, ಅದು ಅವ್ರ ಹೆಸರೇಳಿ ಅವ್ರು ವಿಶ್ ಮಾಡ್ತಾರೆ ಚಿಕ್ಕಣ್ಣ. ಅವರೆಲ್ರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್, ಎಸ್ಪೆಷಲಿ ದರ್ಶನ್ ಸರ್. ಇನ್ನೊಂದು ಹೆಜ್ಜೆ ಮುಂದೆ ಬಂದು ಜಾಸ್ತಿನೇ ಅವರು ಚಿಕ್ಕಣ್ಣನ ಒಂದು ಸೇಂಗಿದೆ, ಕಣ್ಮುಂದೆ ಸಾವಿರ ಸಮಸ್ಯೆಗಳಿದ್ರು, ಮುಖದಲ್ಲಿ ನಗು ಇರಬೇಕು ಅಂದರೆ ಹೆಗಲ ಮೇಲೆ ಒಬ್ಬ ಸ್ನೇಹಿತನ ಕೈ ಇರಬೇಕಂತೆ. ಆ ಥರ ಒಂದು ದರ್ಶನ್ ಸರ್ ಅವ್ರ ಹೆಗಲ ಮೇಲೆ ಕೈ ಇಟ್ಟು ಚಿಕ್ಕಣ್ಣನಿಗೆ ಸಪೋರ್ಟ್ ಮಾಡಿದ್ರು. ಸೊ ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಉಮಾಪತಿ ಸರ್, ಥ್ಯಾಂಕ್ ಯು ಮೇಡಮ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.